ಹಾಯ್ ಹಲೋ ಎಲ್ಲರಿಗೂ ಸಂಸಾರ ಸಂತೆಗೆ ಸ್ವಾಗತ. ನಮ್ಮ ಶಿವಮೊಗ್ಗದಲ್ಲಿ ನೀರೇ ಇಲ್ಲ ಅಂತೇಳಿ, ಮಳೆ ಬಂದಿಲ್ಲ ಅಂತ ಹೇಳಿ ನಾವು ದೇವರನ್ನೆಲ್ಲ ಬೇಡ್ಕೊಂಡಿದ್ವಿ. ಆಮೇಲೆ ನಮ್ಮ ಮಹಿಳಾ ಸಂಘದವರು ಮತ್ತು ಶಿವಮೊಗ್ಗ ಸಂಘ ಸಂಸ್ಥೆಗಳಿಂದ ರುದ್ರಾಭಿಷೇಕ, ಸಹಸ್ರರೂಪ ರುದ್ರಾಭಿಷೇಕ ಎಲ್ಲ ಮಾಡಿಸಿದ್ವಿ. ಅದರ ಪ್ರತಿಫಲವಾಗಿ ಏನೋ, ಮಳೆ ಬಂದು ಬಂದು ಗಂಗಾ ಮಾತೆ ತುಂಗೆಯಾಗಿ ನಮ್ಮ ಶಿವಮೊಗ್ಗ ನಗರದಲ್ಲಿ ಬಂದು ನೋಡಿ ಯಾವ ರೀತಿ ಬಂದು ಅಂತ. ಆ ಗಂಗಾ ಮಾತೆ ತುಂಗೆಯಾಗಿ ಎಲ್ಲ ಕಡೆ ಹರಿದು ಬಂದ್ಬಿಟ್ಲು, ಜನರು ಮನೆಯೆಲ್ಲ ಕೊಚ್ಚೋಗ್ಬಿಡ್ತು. ನಾವು ಸೇತುವೆ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ರೆ ಭಯ ಆಗ್ತಿತ್ತು, ಆ ರೀತಿ ಇತ್ತು ಅವಳ ಆರ್ಭಟ. ಒಂದು ಕ್ಷಣದಲ್ಲಿ ನಿಜವಾಗ್ಲೂ ಯಾವ ರೀತಿ ನೀರು ಬಂತು ಅಂದರೆ ಹೇಳೋಕ್ಕೆ ಅಸಾಧ್ಯ. ಆ ರೀತಿ ರಾತ್ರಿ ನೀರು ಬಂದ್ಬಿಡ್ತು. ಹರನ ಜಡೆಯಿಂದ, ಹರಿಯ ಅಡಿಯಿಂದ, ಋಷಿಯ ತೊಡೆಯಿಂದ ಭಾಗ ಅಂತ ಗಂಗಾ ಮಾತೆಯನ್ನು ದಾರಬಂದ್ರೆಯವರು ಕರೀತಾರೆ. ಅದೇ ರೀತಿ ಗಂಗಾ ಮಾತೆಯು ತುಂಗಾ ನದಿಯಾಗಿ ರಾತ್ರೋರಾತ್ರಿ ನಮ್ಮ ಶಿವಮೊಗ್ಗ ನಗರವನ್ನು ಪ್ರವೇಶ ಮಾಡ್ತಾಳೆ. ಇದರಿಂದ ಅನೇಕ ಜನರು ಆಸ್ತಿಪಾಸ್ತಿ ಕಳೆದುಕೊಂಡು ಬೀದಿಗೆ ಬರ್ತಾರೆ. ಬಿಬಿ ಸ್ಟ್ರೀಟ್, ಕುಂಬಾರ ಬೀದಿ, ಕುಂಬಾರ ಗುಂಡಿ, ಇಲ್ಲಿ ಗಣಪತಿ ಮಾಡುವಂತಹ ಶಿಲ್ಪಿಗಳ ಮನೆಗಳಿಗೂ ನೀರು ನುಗ್ಗಿಬಿಟ್ಟಿದೆ. ಆ ಮೂರ್ತಿಗಳು ಉಪಯೋಗಕ್ಕೆ ಬಾರದಂತೆ ಆಗಿ ಎಲ್ಲ ನೀರಲ್ಲಿ ಕರಗೋಗ್ಬಿಟ್ಟಿದೆ. ಅದು ನೋಡಿದ್ರೆ ನಿಜವಾಗ್ಲೂ ತುಂಬಾ ಬೇಜಾರಾಗತ್ತೆ ನನಗಂತೂ. ಆಗ್ಲೇ ಅವರು ಎಲ್ಲ ಗಣಪತಿ ಮೂರ್ತಿಗಳನ್ನು ತಯಾರಿಸಿ ಇಟ್ಕೊಂಡಿದ್ರು. ಮಳೆ ಯಾವ ರೀತಿ ಬಂತು ಅಂದರೆ ಜನರಿಗೆ ಮನೆಯಿಂದ ಹೊರಗೆ ಬರಲಿಕ್ಕೂ ಆಗಲಿಲ್ಲ, ಆ ಥರ ಕುತ್ತಿಗೆವರೆಗೂ ನೀರು ಬಂದ್ಬಿಡ್ತು. ನೋಡಿ, ಬೋಟ್ ತೊಗೊಂಡು ಬಂದಿದ್ದಾರೆ, ಎಲ್ಲ ಜನರನ್ನು ಸಾಕಿಸ್ತಾ ಇದ್ದಾರೆ ಬೋಟ್ ಮುಖಾಂತರ. ಈ ಗಣಪತಿಗಳೆಲ್ಲ ನೋಡಿ ಎಷ್ಟು ಎತ್ತಿ ಅದನ್ನು ತಗೊಂಡೋಗ್ಲಿಕ್ಕೂ ಆಗದಿದ್ದ ರೀತಿಯಲ್ಲಿ ಕರಗೋಗ್ಬಿಟ್ಟಿದೆ. ಅದನ್ನು ತಗೊಂಡೋಗಿ ಹೊರಗಡೆ ಹಾಕ್ಲಿಕ್ಕೂ ಆಗಲ್ಲ, ಆ ಥರ ಮಾಡಿದವ್ರಿಗೆ, ಶಿಲ್ಪಿಗಳಿಗೆ ಎಷ್ಟು ಬೇಜಾರಾಗಿರ್ಲಿಕ್ಕಿಲ್ಲ, ಎಷ್ಟು ಶ್ರಮ ಪಟ್ಟು ಹಗಲು ರಾತ್ರಿ ಆ ಕೆಲಸ ಮಾಡಿರ್ತಾರೆ, ಆ ರೀತಿ ಆಗಿಬಿಟ್ಟಿದೆ ಗಣಪತಿ. ನೋಡಿ ಎಷ್ಟು ಬೇಜಾರಾಗತ್ತಲ್ವ, ಭಕ್ತಿಯಿಂದ ಪೂಜೆ ಮಾಡಬೇಕಾದಂಥ ಗಣಪತಿ ಈ ಥರ ಕಸದ ತೊಟ್ಟಿಯಲ್ಲಿ ಇದೆ ಅಂದರೆ ಅದು ನೋಡಿದರೆ ಯಾರಿಗಾದರೂ ಇದನ್ನು ನೋಡಿದರೆ ನಮಗೆ ಎಷ್ಟು ಬೇಜಾರಾಗತ್ತೆ.
ಪ್ರಕೃತಿ ಎಷ್ಟೇ ವಿನಾಶವನ್ನು ಉಂಟು ಮಾಡಿದ್ರೂ ಮನುಷ್ಯ ಛಲ ಬಿಡದೆ ಮತ್ತೆ ಎದ್ದು ನಿಂತು ತನ್ನ ಬದುಕನ್ನು ಕಟ್ಕೊಳ್ತಾನೆ. ಪ್ರವಾಹಕ್ಕೆ ಸಿಲುಕಿ ವಿನಾಶಗೊಂಡ ಎಲ್ಲ ಗಣಪತಿ ಮೂರ್ತಿಗಳು ಹೇಗೆ ಮತ್ತೆ ರೂಪುಗೊಳ್ಳುತ್ತವೆ, ಶಿಲ್ಪಿಗಳು ಶ್ರಮ ವಹಿಸಿ ಹಗಲಿರುಳು ಹೇಗೆ ಆ ಗಣಪತಿಗಳನ್ನು ತಯಾರು ಮಾಡ್ತಾರೆ, ಮತ್ತು ತೆಗೆದುಕೊಂಡ ಆರ್ಡರ್ಗಳ ಕೊಟ್ಟಂತಹ ಜನರು ಆರ್ಡರ್ ಕೊಟ್ಟಂತಹ ಮೂರ್ತಿಗಳನ್ನು ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ.